ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಬಂಧನ ಮಾಡಲುರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನಿಲುವು ಒಂದು ದ್ವೇಷದಿಂದ ಕೂಡಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಫೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಂಧನಕ್ಕೆ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವಂತಹ ಜೋಶಿ ಅವರು ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೋಲುಗಂಡ ಕಾಂಗ್ರೆಸ್ ಅದನ್ನ ಜೀರ್ಣಿಸಿಕೊಳ್ಳಲಾಗದೆ ಆಡಳಿತವನ್ನ ದುರುಪಯೋಗ ಮಾಡಿ ಮನಬಂದಂತೆ ಷಡ್ಯಂತ್ರವನ್ನ ಮಾಡ್ತಿದೆ ಅಂತ ಆರೋಪ ಮಾಡಿದ್ದಾರೆ ಯಡಿಯೂರಪ್ಪ ಅವರ ವಿರುದ್ಧ ದೂರು ನೀಡಿದ ಮಹಿಳಾ ಮಾನಸಿಕ ಅಸ್ವಸ್ಥಳು ದುರುದ್ದೇಶದಿಂದ ದೂರನ್ನ ನೀಡಿದ್ದಾಳೆ ಆಕೆ ಈಗಾಗಲೇ ಐಎಎಸ್ ಐಪಿಎಸ್ ಅಧಿಕಾರಿಗಳು ಸೇರಿದಂತೆ ರಾಜಕಾರಣಿಗಳ ಮೇಲೆ ಅರವತ್ತಕ್ಕೂ ಹೆಚ್ಚು ಕೇಸನ್ನ ದಾಖಲೆ ಮಾಡಿದ್ದಾಳೆ ಅಂತ ಗೃಹ ಮಂತ್ರಿಗಳೇ ಹೇಳಿದ್ದಾರೆ ಈಗ ನಿಮ್ಮ ದುರಾಡಳಿತವನ್ನ ಮರೆ ಮಾಚಲಿಕ್ಕೆ ಎಂಬತ್ತೊಂದು ವರ್ಷದ ಬಿಜೆಪಿ ವರಿಷ್ಠರಾಗಿರುವಂತಹ ಯಡಿಯೂರಪ್ಪ ಅವರ ಮೇಲೆ ಎಲ್ಲ ಸಲ್ಲದ ಪ್ರಕರಣವನ್ನ ದಾಖಲಿಸಿ ಎಳೆಯುತ್ತಿರುವುದು ರಾಜಕೀಯ ವೈಮನಸ್ಸಷ್ಟೇ ನಿಮ್ಮ ಈ ದುರ್ಬುತ್ತಿಗೆ ನೀವು ತಕ್ಕ ಪಾಠವನ್ನು ಕಲಿತೀರಾ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ